ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಎಸ್ ಟಿಆರ್ ನೇಮಕಾತಿ ಕುರಿತ ಅಪ್ಡೇಟ್ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ನೀವಿನ್ನೂ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಜಿ ಪಿ ನೇಮಕಾತಿಯಲ್ಲಿ ಇವತ್ತಿನ ಬೆಳವಣಿಗೆಗಳು ಏನಾಗಿತ್ತು ಏನೆಲ್ಲ ಅಪ್ಡೇಟ್ಗಳಿವೆ ಅನ್ನುವಂಥ ಕುರಿತಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀನಿ ಮತ್ತು ನಾಳೆ ಹೈಕೋರ್ಟ್ನಲ್ಲಿ ಪ್ರಮುಖ ವಿಚಾರಣೆ ಇರುವಂಥದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಗೆ ಅಭ್ಯರ್ಥಿಗಳಿಂದ ಇಂದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಗಳಿಂದ ಮಾನ್ಯ ಸ್ಪೀಕರ್ ಅವರನ್ನು ಭೇಟಿ ಮಾಡಲಾಗಿದೆ ಅದರಲ್ಲಿ ಏನೆಲ್ಲ ಅಪ್ಡೇಟ್ಗಳಾಯಿತು ಅದನ್ನು ತಿಳಿಸ್ತೀನಿ ಜೊತೆಗೆ ಹೆಚ್ ಭಾಗದ ಅಭ್ಯರ್ಥಿಗಳ ಸಂಘಟನಾತ್ಮಕ ಹೋರಾಟ ಏನು ಮಾಡ್ತಾ ಇದ್ದಾರೆ ಏನು ಕೌನ್ಸಿಲಿಂಗ್ ಆಗಿರ್ಬೋದು ಅವರ ದಾಖಲಾತಿ ಪರಿಶೀಲನೆ ಆಗಿರ್ಬೋದು ಅದರ ಬಗ್ಗೆ ಸ್ವಲ್ಪ ನಿಮಗೆ ಬೆಳಕು ಚೆಲುವಂಥ ಪ್ರಯತ್ನ ಮಾಡ್ತೀನಿ ಇನ್ನು ನಾನ್ ಎಚ್ ಕೆ ಅಭ್ಯರ್ಥಿಗಳ ಬೆಂಗಳೂರು ಚಲೋ ಚಿಂತನೆಯನ್ನು ಮಾಡ್ತಿರುವಂಥದ್ದು ಸೊ ಅದರ ಬಗ್ಗೆ ಸಹ ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿಯ ನೇಮಕಾತಿಯಲ್ಲಿ ಪ್ರಮುಖ ಒಂದು ಬೆಳವಣಿಗೆ ನಡೀತಾ ಇರುವಂಥದ್ದು ಅದರಲ್ಲಿ ಇವತ್ತು ನಿಮಗೆ ಹೇಳಿರುವಂತೆ ಒಂದು ಎರಡು ಕೇಸ್ಗಳ ವಿಚಾರಣೆ ಇತ್ತು ಅದರಲ್ಲಿ ಎರಡು ಕೇಸ್ಗಳಿಂದಲೂ ಸಹ ನಿಮಗೆ ಪಾಸಿಟಿವ್ ಆಗುವಂಥ ಯಾವುದೇ ಇದಿಲ್ಲ ಎಚ್ ಕೆ ವಿಭಾಗದ್ದು ಸಹ ಇವತ್ತೇನು ಕ್ಲೋಸ್ ಆಗಿ ಅತ್ಯಂತ ಹೋಪ್ ಇತ್ತು ಬಟ್ ಅದು ಮತ್ತೆ ಮುಂದೆ ಹೋಗಿದೆ ಅನ್ನುವಂಥ ಮಾಹಿತಿ ಬರ್ತಾಯಿದೆ ಸದ್ಯ ಇರುವ ಮಾಹಿತಿ ಪ್ರಕಾರ ಎಂಟು ಅಥವಾ ಒಂಬತ್ತನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಅಲ್ಲೊಂದು ಚೂರು ಡೇಟ್ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಬಟ್ ಅಲ್ಲಿ ಡೇಟ್ ನಮಗೆ ಸಿಗ್ತಾ ಇಲ್ಲ ಆ ಸ್ಟೇಟಸಲ್ಲಿ ಸೊ ನೋಡೋಣ ಬಟ್ ಒಂಬತ್ತನೇ ತಾರೀಕು ಅನ್ನುವಂಥ ಮಾಹಿತಿ ಬರ್ತಾ ಇದೆ ಸೊ ಹಾಗೊಂದು ವೇಳೆ ಒಂಬತ್ತನೇ ತಾರೀಕು ಡೇಟ್ ಆಗಿದ್ದರೆ ಏನಾಗುತ್ತೆ ಅಲ್ಲಿವರೆಗೂ ಸಹ ಎಚ್ ಕೆ ವಿಭಾಗದ ದಾಖಲಾತಿ ಪರಿಶೀಲನೆ ಪ್ರಕ್ರಿಯೆ ನಡೆಯಲ್ಲ ಅದು ಮುಗಿದ ನಂತರವೇ ನಡೆಯುವಂಥದ್ದು ಇದು ಸಿ ಎಸ್ ಎಸ್ ಎಲ್ಲಿಂದ ಕ್ಲಿಯರ್ ಆಗಿರ್ಕೊಟ್ಟಿರುವಂಥ ಮಾಹಿತಿ ಅದು ಮುಗಿಬೇಕು ಅದು ಮುಗಿದ ನಂತರ ನಿಮ್ಮ ದಾಖಲಾತಿ ಪರಿಶೀಲನೆ ಸ್ಟಾರ್ಟ್ ಆಗ್ಬೋದು ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು ಯಾಕೆಂತ ಕೇಳಿದ್ರೆ ಅದೊಂದೇ ನಿಮಗೆ ಈಗ ಸದ್ಯ ಸ್ಟೇ ಅಂತ ಇರುವಂಥದ್ದು ಮತ್ತು ಇನ್ನು ಮೇಯ್ನ್ ಏನಿತ್ತು ಅದು ಕ್ಲೋಸ್ ಆಗಿದೆ ಮತ್ತು ಕೆ ಐ ಟಿಯಲ್ಲಿ ಇನ್ನೂ ಯಾವುದೇ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಥವಾ ಯಾವುದೇ ಹಿಯರಿಂಗ್ ಬಂದಿಲ್ಲ ಮತ್ತು ಅಲ್ಲಿ ಯಾವುದೇ ತಡೆಯಾಜ್ಞೆ ಇಲ್ಲ ಸೊ ಇದೊಂದು ಏನಿದೆ ಕಲಬುರಗಿ ವಿಭಾಗದಲ್ಲಿ ಅದೊಂದು ಕ್ಲಿಯರ್ ಆಯಿತು ಅಂತಂದರೆ ನಿಮ್ಮ ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳ ಇಲಾಖೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಆ ನಂತರ ನೀವು ಒಂದು ಪ್ರೆಷರನ್ನು ಅನ್ನು ಹಾಕಿದಾಗ ಅದು ನಿಮಗೆ ಖಂಡಿತ ದಾಖಲಾತಿ ಪರೀಕ್ಷೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ನಾಳೆ ನಾನ್ ಎಚ್ ಕೆ ವಿಭಾಗದ್ದು ಮತ್ತು ಕೆ ಕೆದವರು ಎರಡು ವಿಭಾಗದವರಿಗೂ ಸೇರಿಸಿದಂತಹ ಒಂದು ಮನವಿ ಅಂತ ಹೇಳ್ಬೋದು ಅದು ವಿವಾಹಿತ ಮಹಿಳೆಯರ ಕೇಸ್ ಸಂಬಂಧಪಟ್ಟಂತೆ ಯಾಕೆ ನಾಳೆ ನಾನ್ ಕೆ ಕೆದವರಿಗೆ ಫಸ್ಟ್ ಇಂಪಾರ್ಟೆಂಟು ತದನಂತರ ಅದು ಎಚ್ ಕೆದವರಿಗೂ ಸಹ ಇಂಪಾರ್ಟೆಂಟು ನಾನ್ ಹೆಚ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಪ್ರಕ್ರಿಯೆಗಳಲ್ಲಿ ಸ್ಟಾರ್ಟ್ ಆಗಿದೆ ಕೌನ್ಸ್ಲಿಂಗ್ ಮಾಡಲಿಕ್ಕೆ ಮತ್ತು ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಹಿಂದಿನ ಒಂದು ನ್ಯಾಯಾಲಯದ ಆದೇಶ ಏನಿದೆ ಬೇಸಿಗೆ ರಜೆಯಲ್ಲಿ ಕೊಟ್ಟಂಥ ಆದೇಶ ಆರನೇ ತಾರೀಕವರೆಗೂ ಸಹ ಆದೇಶವನ್ನು ಕೊಡಬಾರ್ದು ಅನ್ನುವಂಥ ಒಂದು ಏನು ಆದೇಶ ಕೊಟ್ಟಿತ್ತು ಹಿಂದೂ ಅಂದರೆ ನಿಮಗೆ ಆದೇಶ ಕೊನ ಕೊಡಬಾರ್ದು ಅನ್ನುವಂತಹ ಒಂದು ಚಿಕ್ಕ ಲೈನ್ ಇತ್ತು ಆದ ಕಾರಣಕ್ಕಾಗಿ ನಿಮಗೆ ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಇಲಾಖೆ ಮುಂದಾಗಿಲ್ಲ ಅನ್ನುವಂಥದ್ದು ಇಲಾಖೆ ಇಲ್ಲಿವರೆಗೂ ಕೊಡ್ತಿರುವಂತಹ ಒಂದು ಸಬಬು ಸೊ ಹಾಗಾಗಿ ನಾಳೆಯ ಏನು ವಿಚಾರಣೆ ಆಗುತ್ತೆ ಆ ವಿಚಾರಣೆಯಲ್ಲಿ ಏನು ಆದೇಶಗಳು ಬರುತ್ತೆ ಅಥವಾ ಅಲ್ಲಿ ಕ್ಲೋಸ್ ಆದರೆ ಮುಗೀತು ದಿ ನೆಕ್ಸ್ಟ್ ಏನಾಗುತ್ತೆ ನಿಮ್ಗೆ ಕೌನ್ಸಿಲಿಂಗ್ ಮಾಡಲೇಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೀತಾ ಇದ್ದರೂ ಸಹ ನಿಮ್ಮ ಕೌನ್ಸಿಲಿಂಗನ್ನು ಯಾವ ಹಂತದಲ್ಲಿ ಮಾಡಬಹುದು ಅನ್ನೋ ಕುರಿತಂತೆ ಸವಿವರವಾದಂತಹ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಇದು ನಾನ್ ಎಚ್ ಕೆ ಆಗಿರ್ಬೋದು ಎಚ್ ಕೆ ಆಗಿರ್ಬೋದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಕೊಡ್ತೀನಿ ಈಗ ಏನು ಪ್ರಕ್ರಿಯೆ ನಡೀತಾ ಇದೆಯಲ್ವ ಏನು ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಸೊ ಅಲ್ಲೂ ಸಹ ಭಾಳಷ್ಟು ಹುಳುಕಿದೆ ಅದನ್ನು ಸಹ ಸಪ್ರೇಟಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ನಿಮಗೆ ಇರುತ್ತೆ ಅಂದರೆ ಅದನ್ನು ಸಂಪೂರ್ಣವಾಗಿ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಸೊ ಅಲ್ಲಿ ಕೇಸ್ ಏನಾದರೂ ಕ್ಲೋಸ್ ಆಯಿತು ಅಂದರೆ ನಿಮಗೆ ಇಮಿಡಿಯೇಟಾಗಿ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ ಆದೇಶ ಪ್ರತಿಯನ್ನು ನೀಡಬೇಕಾಗತ್ತೆ ಜೊತೆಗೆ ಅಲ್ಲಿ ಏನು ಆದೇಶ ಕೊಡ್ತಾರೆ ಅನ್ನುವಂಥದ್ದು ಸೊ ನಾಳೆ ಸಂಜೆ ನೋಡಬೇಕು ಇನ್ನು ನಾನ್ ಎಚ್ ಕೆ ಏನು ಬೆಂಗಳೂರು ಚಲೋನ ಹಮ್ಮಿಕೊಂಡಿದ್ದರು ಸೊ ಅವರು ಸಹ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ನೀವು ನಾಳೆ ಸಂಜೆವರೆಗೆ ವಿವಾಹಿತ ಮಹಿಳೆಯರ ಕೇಸ್ನಲ್ಲಿ ಕೊಡುವಂತಹ ಅಪ್ಡೇಟ್ಗೆ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಸೊ ನಾಳೆ ಸಂಜೆಯವರಿಗೆ ವೆಯ್ಟ್ ಮಾಡಿದರೆ ಏನೂ ಸಮಸ್ಯೆ ಇಲ್ಲ ಯಾಕೆಂದರೆ ನೀವು ಮುಂದೆ ಹೋದರೆ ಅಲ್ಲಿ ಹೇಳ್ಕೊಳ್ಳಿಕ್ಕೆ ನಿಮಗೆ ಸರಿಯಾದಂತಹ ಒಂದು ಇದು ಬೇಕು ಯೋಜನೆ ಬೇಕು ಅಥವಾ ಏನಾದರೂ ಮನವಿ ಮಾಡಲಿಕ್ಕೆ ನಿಮ್ಮದು ಎಲ್ಲದೂ ಇಲ್ಲಿ ಕ್ಲಿಯರ್ ಆಗಿದ್ದಾಗ ಸೊ ನಿಮ್ಮ ಮನವಿ ಅನ್ನೋಂಥದ್ದು ತುಂಬ ಸ್ಟ್ರಾಂಗಾಗಿರುತ್ತೆ ಜೊತೆಗೆ ಯಾವಾಗ ಈ ನಿಮ್ಮ ಪ್ರಕ್ರಿಯೆ ಕೌನ್ಸಿಲಿಂಗ್ ಮಾಡಬಹುದು ಅನ್ನೋ ಕುರಿತಂತೂ ಸಹ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಕೊಡ್ತೀನಿ ಸೊ ಇದು ನಾಳೆಯ ಹೈಕೋರ್ಟ್ನ ಪ್ರಮುಖ ವಿಚಾರಣೆ ಕುರಿತು ಸೊ ಇದೊಂದು ವಿಚಾರಣೆ ಆಯಿತು ಅಂದರೆ ನ್ಯಾಯಾಲಯದ ಏನು ಕೇಸ್ಗಳಿವೆ ಅಲ್ಲಿ ಒಂದು ಕ್ಲಿಯರ್ ಅನ್ನುವಂಥ ಅರ್ಥ ಆಗುತ್ತೆ ಇನ್ನು ಪ್ರಮುಖವಾಗಿ ಇವತ್ತು ಮಂಗಳೂರಿನ ಉಳ್ಳಾಳದ ಶಾಸಕರು ಆಗಿರುವಂಥದ್ದು ಸದ್ಯ ಸರ್ಕಾರದಲ್ಲಿ ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಅವರನ್ನು ಒಂದಷ್ಟು ಅಭ್ಯರ್ಥಿಗಳು ಭೇಟಿಯಾದರು ಆ ಭೇಟಿಯ ಸಂದರ್ಭದಲ್ಲಿ ಮಾನ್ಯರು ಶಿಕ್ಷಣ ಸಚಿವರಿಗೂ ಸಹ ಕಾರ್ಯ ಮಾಡಿದ್ರು ಆದರೆ ಶಿಕ್ಷಣ ಸಚಿವರು ಪಠ್ಯಕ್ರಮ ಬದಲಾವಣೆಗೆ ಸಂಬಂಧಪಟ್ಟಂತಹ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಮತ್ತೆ ಮಾತನಾಡ್ತೀನಿ ಅನ್ನುವಂತಹ ಮಾತನ್ನು ಯು ಟಿ ಖಾದರ್ ಅವರಿಗೆ ಹೇಳಿದ್ದಾರೆ ಜೊತೆಗೆ ಹಾಗೆ ಮೀಟಿಂಗಲ್ಲಿ ಇದ್ದಾಗಲೂ ಸಹ ಅವರು ಶಿಕ್ಷಕ ಅಭ್ಯರ್ಥಿಗಳ ಕಷ್ಟದ ಕುರಿತಂತೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಸಮಸ್ಯೆ ಆಗ್ತಾ ಇದೆ ಅಭ್ಯರ್ಥಿಗಳಿಗೆ ಅನ್ನುವಂಥದ್ದು ಸೊ ಮತ್ತೆ ಮಾತಾಡ್ತಾರೆ ಸೊ ಭರವಸೆ ಇರುವಂಥದ್ದು ಮತ್ತೆ ಮಾತಾಡ್ತೀನಿ ಮಾತನಾಡಿ ಏನು ಹೇಳಿದರು ಅನ್ನುವಂಥದ್ದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅನ್ನುವಂಥದ್ದು ಅಭ್ಯರ್ಥಿ ಒಬ್ಬರ ನಂಬರ್ ಸಹ ಹಾಕ್ಕೊಂಡು ಇದು ಮಾಡಿರುವಂಥದ್ದು ಅದರ ವೀಡಿಯೋನೂ ಸಹ ನಿಮಗೆ ನೆಕ್ಸ್ಟ್ ಹಾಕ್ತೀನಿ ನಾನು ನೋಡಿ ಅಲ್ಲಿ ಏನಾಯಿತು ಅನ್ನುವಂಥದ್ದು ಜೊತೆಗೆ ಎಚ್ ಕೆ ಭಾಗದ ಅಭ್ಯರ್ಥಿಗಳು ಮತ್ತು ನಾನ್ ಎಚ್ ಕೆ ಭಾಗದ ಅಭ್ಯರ್ಥಿಗಳು ಎಲ್ಲರೂ ಹದಿಮೂರು ಸಾವಿರ ಶಿಕ್ಷಕರು ಮತ್ತೆ ಒಂದಾಗಲೇಬೇಕು ನೀವು ಮತ್ತೆ ಒಂದಾಗುವಂಥ ದಿನ ಇರುತ್ತೆ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ದಿನಗಳು ಮತ್ತೆ ಬರುತ್ತೆ ಈಗ ನಿಮ್ಮದು ಏಕೆ ಸಪ್ರೇಟ್ ಆಯಿತು ಅಂದರೆ ಅಲ್ಲಿ ಏಪ್ರಿಲ್ ಹತ್ತರಂದು ಒಂದು ಆದೇಶ ಏನು ಬಂತು ಮತ್ತು ಈ ಎಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪಾಯಿಂಟಿಂದ ಅಲ್ಲಿ ಎಚ್ ಕೆ ಭಾಗದ್ದು ಸ್ಟೇ ಏನು ಕಂಟಿನ್ಯೂ ಆಯಿತು ಹಾಗೆ ಸ್ವಲ್ಪ ಸಪ್ರೇಟಾಗಿ ಹೋರಾಟ ಇದೆ ಆದರೆ ಎಚ್ ಕೆ ಭಾಗದ ಅಭ್ಯರ್ಥಿಗಳ ಒಂದು ಸಂಘಟನಾತ್ಮಕ ಹೋರಾಟ ಏನಿದೆ ದಿನ ಪ್ರತಿ ಏನಾದರೂ ಒಂದು ಚಟುವಟಿಕೆಯನ್ನು ಅವರು ಇಟ್ಕೊಳ್ತಾ ಇದ್ದಾರೆ ದಿನ ಯಾವುದೇ ಸರ್ಕಾರದ ಒಂದು ಸಚಿವರು ಸಿಗಲಿ ಶಾಸಕರು ಸಿಗಲಿ ಅಥವಾ ಒಂದು ಪ್ರಭಾವಿ ನಾಯಕರು ಸಿಗಲಿ ಅವರನ್ನು ಮನವಿ ಮಾಡಿಕೊಳ್ತಾ ಇದ್ದಾರೆ ಬೇಗ ಪ್ರಕ್ರಿಯೆಯನ್ನು ಮುಗಿಸಿಕೊಡುವಂತೆ ಕೋರಿ ಜೊತೆಗೆ ಅವರ ಮೂಲಕ ಎ ಅವರು ಸಹ ಮಾತಾಡ್ತಾ ಇದ್ದಾರೆ ಸೊ ಜೊತೆಗೆ ಒಂದು ಸಂಘಟನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲರೂ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇನ್ನೊಂದು ತಂಡ ಏನು ಕೋರ್ಟ್ ಮೂಲಕ ಹೋರಾಟವನ್ನು ಮಾಡ್ತಾ ಇದೆ ಒಟ್ಟಾರೆಯಾಗಿ ಅಲ್ಲೂ ಸಹ ಬೇಗ ಈ ಪ್ರಕ್ರಿಯೆ ಮುಗಿಯುವಂತಹ ಸಾಧ್ಯತೆ ಇದೆ ಒಂದನ್ನು ಗಮನಿಸಬೇಕು ಇಲ್ಲಿ ನಾಲ್ಕು ಸಾವಿರ ಅಭ್ಯರ್ಥಿಗಳು ಇಷ್ಟೊಂದು ಸಂಘಟನಾತ್ಮಕ ಹೋರಾಟ ನಡೀತಾ ಇದೆ ಒಂದು ವೇಳೆಯಲ್ಲಿ ಮುನ್ನೂರು ನಾನ್ನೂರು ಅಷ್ಟೇ ಹುದ್ದೆಗಳು ಇತ್ತು ಅಂತ ಇಟ್ಕೊಳ್ತಾರೆ ಯಾವುದೇ ಬೇರೆ ನೇಮಕಾತಿಯಲ್ಲಿ ಸೊ ಇಷ್ಟೊಂದು ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಜನನೇ ಸಿಕ್ತಿಲ್ಲಾಗಿತ್ತು ಅಥವಾ ಅಭ್ಯರ್ಥಿಗಳೇ ಸಿಕ್ತಿಲ್ಲಾಗಿತ್ತು ಹಾಗಾಗಿ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಬಳಿ ಆ ದೊಡ್ಡ ಸಂಖ್ಯೆಯ ಒಂದು ಸೇನೆ ಇದೆ ಅಂತ ಹೇಳ್ಬೋದು ಅಥವಾ ಒಂದು ತಂಡ ಇದೆ ಅಂತ ಹೇಳ್ಬೋದು ಸೊ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಇರಬೇಕಾದ್ರೆ ನಿಮ್ಮ ಪ್ರಕ್ರಿಯೆ ತಡ ಆಗುತ್ತೆ ಅನ್ನುವಂಥದ್ದಿಲ್ಲ ಕೋರ್ಟ್ನ ಕಾರಣದಿಂದಾಗಿ ಮಾತ್ರ ಸ್ವಲ್ಪ ತಡ ಆಗಿರುವಂಥದ್ದು ಆದರೆ ಇಲ್ಲಿ ನಾನ್ ಹೆಚ್ ಕೆ ವಿಭಾಗದಲ್ಲೂ ನಡೆದಿರುವಂಥ ಪ್ರೊಸೆಸ್ನ ನೋಡಿದರೆ ಅವರಿಗೇನು ಆದೇಶ ಕೊಟ್ಟೇ ಬಿಟ್ಟು ಅನ್ನೋಂಥ ಸ್ಥಿತಿ ಇಲ್ಲ ಅಲ್ಲಿ ಹೆಸರಿಗೆ ಮಾತ್ರ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಕೇವಲ ಅಂಕಪಟ್ಟಿಯನ್ನು ಪಡೆದುಕೊಂಡಿದ್ದಾರೆ ಪ್ರೊಸೆಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಯಾವುದೇ ಒಂದು ಉತ್ಸುಕತೆಯನ್ನು ಸಹ ಅವರು ತೋರಿಸ್ತಾ ಇಲ್ಲ ನಿಧಾನಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಪ್ರಕ್ರಿಯೆ ಒಂದು ವಾರ ಹದಿನೈದು ದಿವಸದಲ್ಲಿ ಮಾಡಿ ಮುಗಿಸುವಂತಹ ಕೆಲಸವನ್ನು ಒಂದೂವರೆ ತಿಂಗಳಿಂದಲೂ ಸಹ ಅವರು ಮಾಡ್ತಾ ಇದ್ದಾರೆ ಇನ್ನೂ ಸಹ ಸಿಂಧುತ್ವಕ್ಕೆ ಸಂಬಂಧಪಟ್ಟಂತೆ ಲೈಟೋವರಿಗೆ ಕಳಿಸಿಲ್ಲ ಕಳಿಸ್ಬೋದಾಗಿದ್ದು ಸಹ ಇನ್ನೂ ಸಹ ಎಲ್ಲ ಜಿಲ್ಲೆಗಳು ಪೊಲೀಸ್ ವೆರಿಫಿಕೇಷನ್ ಸಹ ಮುಗಿಸ್ಕೊಂಡಿಲ್ಲ ಮೆಡಿಕಲ್ ವೆರಿಫಿಕೇಷನ್ ಸಹ ಯಾವುದೇ ಜಿಲ್ಲೆಯಲ್ಲಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯಿತು ಈ ಜಿಲ್ಲೆಯದು ಕ್ಲಿಯರ್ ಆಗಿದೆ ಅನ್ನುವಂತಹ ಪರಿಸ್ಥಿತಿ ಸದ್ಯ ಯಾವ ಜಿಲ್ಲೆಯಲ್ಲೂ ಇಲ್ಲ ಸೊ ಇದೇ ಕಾರಣಕ್ಕಾಗಿ ನಾನ್ ಎಚ್ ಕೆ ಅಭ್ಯರ್ಥಿಗಳು ಬೆಂಗಳೂರು ಚೆಲುವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರು ಚೆಲುವನ್ನು ಹಮ್ಮಿಕೊಳ್ಳುವಂತಹ ಉದ್ದೇಶ ಏನಕ್ಕೆ ಬಂದಿದೆ ಅಂದರೆ ನಮ್ಮ ಮನವಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಅಭ್ಯರ್ಥಿಗಳ ಚಿಂತೆಯಾಗಿದೆ ನಾವು ಏನಾದರೂ ಮಾಡಿ ನಮ್ಮ ಹಕ್ಕನ್ನು ಪಡೀಲೇಬೇಕು ನಮಗೆ ಆದೇಶ ಪ್ರತಿ ಬೇಕು ಬಹಳ ಕಾಲದಿಂದ ನಾವು ಮನೆಯಲ್ಲೇ ಇದ್ದೀವಿ ನಾವು ಹೀಗೆ ಇದ್ದರೆ ನಮಗೆ ಮುಂದಿನ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ನೋವು ಅವರಲ್ಲಿರುವಂಥದ್ದು ಸೊ ಇದೇ ಕಾರಣಕ್ಕಾಗಿ ಬಹಳಷ್ಟು ನೊಂದ ಅಭ್ಯರ್ಥಿಗಳು ಬೆಂಗಳೂರು ಚಲೋವನ್ನು ಮಾಡೋಣ ನಾವು ಅಲ್ಲಿ ಹೋರಾಟವನ್ನು ಮಾಡೋಣ ಅನ್ನುವಂಥ ಮನೋಭಾವನಿಗೆ ಬಂದಿದ್ದಾರೆ ಸೊ ಎಲ್ಲ ಅಭ್ಯರ್ಥಿಗಳಿಗೆ ಒಂದೇ ಮಾತು ಹೇಳುವಂಥದ್ದು ನಾಳೆಯ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ಸ್ವಲ್ಪ ವೆಯ್ಟ್ ಮಾಡ್ರಿ ಅನ್ನುವಂಥದ್ದು ಯಾಕೆಂದರೆ ಅಲ್ಲಿ ಏನಾದರೂ ಕ್ಲಿಯರೆನ್ಸ್ ಸಿಕ್ತು ಅಂದರೆ ನಿಮ್ಮ ಏನು ಪ್ರಯತ್ನ ಇದೆ ಅದಕ್ಕೆ ಇನ್ನೊಂದಿಷ್ಟು ಬಲ ಬರುತ್ತೆ ಮತ್ತು ಇಲಾಖೆ ಏನು ಕೊಡ್ತಾ ಇದೆ ನಾಳೆವರೆಗೆ ಏನು ಆದೇಶ ಕೊಡಬಾರ್ದು ಅಂತ ನ್ಯಾಯಾಲಯದ ಆದೇಶ ಇದೆ ಅನ್ನುವಂಥದ್ದು ಅದು ನಾಳೆ ವೇಳೆಗೆ ಮುಕ್ತಾಯ ಆದರೆ ಸೊ ನಿಮಗೇನಾಗತ್ತೆ ನಿಮ್ಮ ಹಕ್ಕನ್ನು ಕೇಳಲಿಕ್ಕೆ ಈಸಿ ಆಗುತ್ತೆ ಮತ್ತು ಕೆಲವೊಂದಿಷ್ಟು ನಿಮಗೆ ಈಗಾಗಲೇ ಹೇಳಿದ್ದೀನಿ ಈ ಟ್ರಾನ್ಸ್ಫರ್ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಅಲ್ಲೂ ಸಹ ಒಂದಷ್ಟು ಗೊಂದಲ ಇರುವಂಥದ್ದು ಹಾಗಾಗಿ ಅದು ಹೇಗೆ ನಡೀತದೆ ಅದು ಈಗ ಹೊಸದಾಗಿ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಅವಶ್ಯಕತೆ ಇಲ್ಲ ಯಾವ ಸಂದರ್ಭದಲ್ಲಿ ನಿಮ್ಮ ಕೌನ್ಸಿಲಿಂಗನ್ನು ಮಾಡಬಹುದು ಅದನ್ನು ಮಾಡುವಂತೆ ನೀವು ಯಾವ ಸಂದರ್ಭದಲ್ಲಿ ಮಾಡುವಂತೆ ನೀವು ಫೋರ್ಸನ್ನು ಹಾಕಬೇಕಾಗುತ್ತೆ ಅನ್ನೋದು ಕುರಿತಂತೆ ಮುಂದಿನ ನಿಮ್ಮ ಯೋಜನೆಯ ಕುರಿತಂತೆ ಒಂದಷ್ಟು ಸಲಹೆಯನ್ನು ಕೊಡುವಂಥ ಪ್ರಯತ್ನ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು